ಯಾರು ಲಾಯರ್ ನಾನೇ ಸ್ವಾಮಿ ವಿಟ್ನೆಸ್ ಕರ್ಸಿ ಬನ್ನಿರಿ ಇಲ್ಲಿ ಯುವರ್ ಆನರ್ ಇವರು ತಿರುಮಲಾಚಾರ್ಯ ಅಂತ ರಾಮನಗರಕ್ಕೆ 15 ಕಿಲೋಮೀಟರ್ ದೂರದಲ್ಲಿರೋ ನಾರಾಯಣ ಸ್ವಾಮಿ ದೇವಸ್ಥಾನದ ಪ್ರಧಾನ ಅರ್ಚಕರು 4 ದಶಕಗಳ ಹಿಂದೆ ಭೂಪತಿಯವರು 10 ಎಕರೆ ಜಾಗದಲ್ಲಿ ನಾರಾಯಣ ಸ್ವಾಮಿ ದೇವಸ್ಥಾನ ನಿರ್ಮಿಸಿ ತಿರುಮಲಾಚಾರ್ಯ ವಂಶಸ್ಥರನ್ನ ಅರ್ಚಕರನ್ನಾಗಿ ನೇಮಿಸಿದರು ಈಗ ಭೂಪತಿಯವರ ಮಗ ಗುರುಮೂರ್ತಿ ಅವರು ಜಾಗ ಹಿಂದಿರುಗಿಸಬೇಕಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ ದಯವಿಟ್ಟು ಈ ಸ್ಥಳವನ್ನು ನನ್ನ ಕಕ್ಷಿದಾರನಿಗೆ ಕೊಡಿಸಿ ನ್ಯಾಯ ಒದಗಿಸಿಕೊಡ್ಬೇಕಂತ ಕೇಳ್ಕೊಳ್ತೀನಿ ಇದರ ಡೀಟೇಲ್ಸ್ ಇಲ್ಲಿದೆ ಮಹಾಸ್ವಾಮಿ ಡಿಫೆನ್ಸ್ ಡಿಫೆನ್ಸ್ ಲಾಯರ್ ಸರ್ ಇದೇನ್ ಸರ್ ರೇ ಯಾರು ನಿಮ್ಮ ಲಾಯರ್ ಮಾಡಿದ್ದು ಎದ್ದು ನಿಂತ್ಕೊಂಡು ಮಾತಾಡಬೇಕು ಅನ್ನೋ ಬೇಸಿಕ್ ಡಿಸಿಪ್ಲಿನ್ ನಿಮ್ಮಲ್ಲಿ ಸಾರಿ ಸಾರಿ ಸರ್ ಯುವರ್ ಆನರ್ ಇಷ್ಟೊತ್ತು ಏನ್ ಹೇಳಿದ್ರು ಇವರು ಅದೆಲ್ಲ ನಿಜ ಅಷ್ಟೇ ಸುಳ್ಳು ಕೂಡ ಅಂದ್ರೆ ಇವರೇನೋ ಹೇಳ್ತಾರೆ ಅದೇನೋ ದಾನ ಪತ್ರ ಕೊಟ್ಟಿರೋ ನಮ್ಮ ಕ್ಲೈಂಟ್ ಅಂತ ಅದು ಯಾವುದೇ ರೀತಿಯಾದ ಪತ್ರ ಇವ್ರ ಹತ್ರ ಇಲ್ಲ ಇದ್ರು ಕೂಡ ಬಹುಶಃ ನಮ್ಮ ಪೂಜಾರಿ ಅವರೇ ಅದನ್ನ ಸೃಷ್ಟಿಸಿರ್ಬೋದು ಅಂಡ್ ಎರಡನೇದಾಗಿ ನಮ್ಮ ಕ್ಲೈಂಟ್ ಆ ಜಾಗದಲ್ಲಿ ದೊಡ್ಡ ಫ್ಯಾಕ್ಟರಿಯನ್ನ ಕಟ್ಟಿ 100 ಜನಕ್ಕೆ ಒಂದು ಎಂಪ್ಲಾಯ್ಮೆಂಟ್ ಕೊಡ್ಬೇಕಂತಿದ್ದಾರೆ ಅವರ ಜೀವನವನ್ನ ರೂಪಿಸ್ಬೇಕಂತಿದ್ದಾರೆ ಅಂತದ್ರಲ್ಲಿ ಇವರು ಪಟಿಷನ್ ಹಾಕಿರೋರು ಆನರ್ ಸ್ವಾಮಿ ಇದು ಉದ್ಭವ ಮೂರ್ತಿ ಶ್ರೀಮನ್ ಲಕ್ಷ್ಮೀನಾರಾಯಣನ ನೋಡೋದಕ್ಕೆ ದಿನಾಗ್ಲೂ 1000 ಜನ ಭಕ್ತರು ಬರ್ತಾರೆ ಈ ದೇವಸ್ಥಾನಕ್ಕೇನಾದ್ರೂ ಆದ್ರೆ ನಿಮಗೂ ಕೂಡ ಕೇಟ್ ತಪ್ಪಿದ್ದಲ್ಲ ನೋಡಿ ಯುವರ್ ಆನರ್ ಇದೇ ತರ ಜನರಿಗೆ ಎದುರಿಸಿ ಬೆದರಿಸಿ ಅವರ ಹತ್ರ ದುಡ್ಡು ಕಲೆಕ್ಟ್ ಮಾಡ್ಕೊಳ್ತಾರೆ ಅವ್ರಿಗೂ ನಾಮ ಆಗ್ತಾರೆ ನಿಮ್ಗೂ ನಾಮ ಅಬ್ಜೆಕ್ಷನ್ ಯುವರ್ ಆನರ್ ಬೇಡವಾದ ಪ್ರಶ್ನೆ ಹೇಳ್ತಾ ಇದ್ದಾರೆ ಅಬ್ಜೆಕ್ಷನ್ ಸಸ್ಟೈನ್ ಆಯ್ತು ಬಿಟ್ರೆ ಅರ್ಚಕರ ನಿಮ್ಮ ದೇವಸ್ಥಾನದ ಮುಂದೆ ಎಷ್ಟು ಜನ ಭಿಕ್ಷಕರು ಕೂತಿದ್ದಾರೆ ಎಷ್ಟು ವರ್ಷದಿಂದ ಕೂತಿದ್ದಾರೆ ಸುಮಾರು 23 ಜನ 7-8 ವರ್ಷದಿಂದ ಇದ್ದಾರೆ ಈಗ ಒಂದಿನ ಭಿಕ್ಷಕರು ಬರ್ತಾರೆ ಬಂದ್ಬಿಟ್ಟು ಅರ್ಚಕರ ನಾನು ಇಷ್ಟು ವರ್ಷದಿಂದ ಅಲ್ಲಿ ಕೂತೀನಿ ಜಾಗ ನಂಗೆ ರಿಜಿಸ್ಟರ್ ಮಾಡ್ಕೊಟ್ಬಿಡಿ ಅಂದ್ರೆ ಕೊಡ್ತೀರಾ ನೀವು ಅದೇ ಕೊಡಕ್ ಸಾಧ್ಯ ಆ ಜಾಗದ ಮೇಲೆ ಅವ್ರಿಗೇನ್ ಹಕ್ಕಿದೆ ಅಲ್ವಾ ದಟ್ ಇಸ್ ಮೈ ಪಾಯಿಂಟ್ ಯುವರ್ ಆನರ್ ಈಗ ಇವ್ರಿಗೆ ಇರಕ್ಕೆ ಅಂತ ಒಂದು ಜಾಗ ಕೊಟ್ಟಿದ್ದಾರೆ ಅಲ್ಲಿ ಇವ್ರಿಗೆ ಜೀವನ ಮಾಡಕ್ಕೆ ಅಂತ ಒಂದು ದಾರಿ ಮಾಡ್ಕೊಟ್ಟಿದ್ದಾರೆ ನಾಳೆ ನೀವು ಆ ಜಾಗ ನಮ್ದೆ ನಮ್ಗೆ ರಿಜಿಸ್ಟ್ರೇಷನ್ ಮಾಡ್ಕೊಡಿ ಅಂದ್ರೆ ಅದು ಹೇಗೆ ಸಾಧ್ಯ ಅವ್ರಿಗೆ ಹೇಗೆ ಹಕ್ಕಿಲ್ಲ ನಿಮ್ಗೂ ಕೂಡ ಅದೇ ರೀತಿ ಹಕ್ಕಿಲ್ಲ ಹಾಗಂತ ನೀವು ಭಿಕ್ಷುಕರು ಅಂತ ಹೇಳ್ತಾ ಇಲ್ಲ ಎಕ್ಸಾಂಪಲ್ ಕೊಡ್ತಾ ಏನಷ್ಟೇ ಆ ಜಾಗವನ್ನ ದಯವಿಟ್ಟು ನ್ಯಾಯಾಲಯ ಖಾಲಿ ಮಾಡಿಸ್ಕೊಡ್ಬೇಕು ಇವರು ಹಾಗಾದ್ರೆ ನಾವೆಲ್ಲಿ ಹೋಗ್ಬೇಕು ದೇವ್ರ ಪ್ರಾರ್ಥನೆಗೆ ಭಕ್ತಾದಿಗಳು ಎಲ್ಲಿ ಬರಬೇಕು ಅಲ್ಲ ರೀ ದೇವ್ರ ಎಲ್ಲ ಕಡೆ ಇದನ್ನ ಅಂತ ಹೇಳ್ತಾರಲ್ಲ ಅವನಿಗೊಂದು ಜಾಗ ಆಗ್ಬೇಕು ಎಲ್ಲಿ ಬೇಕಾದ್ರೂ ಪ್ರಾರ್ಥನೆ ಮಾಡ್ಕೊಂಬೋದಲ್ವಾ ಗಾಳಿ ಎಲ್ಲ ಕಡೆ ಇದೆ ಅಂತ ನಿಮಗೂ ಗೊತ್ತು ಆದ್ರೆ ಫ್ಯಾನ್ ಕೆಳಗಡೆ ಹೋದ್ರೇನೆ ಅಲ್ವಾ ಗಾಳಿ ಅನುಭವಕ್ಕೆ ಬರೋದು ನಾನು ಪಾರ್ಕ್ ಹೋದ್ರೆ ಗಾಳಿ ಸಿಗುತ್ತೆ ಅದೇನು ದೊಡ್ಡ ವಿಷಯ ಇಲ್ಲ ಯುವರ್ ಆನರ್ ಇಷ್ಟು ಮಾತ್ರ ಅಲ್ಲ ಈ ದೇವಸ್ಥಾನ ಮುಚ್ಚಿದ ನಂತರ ಗರ್ಭಗುಡಿಯ ಹಿಂದೆ ನಮ್ಮ ಅರ್ಚಕರು ಸಾಕಷ್ಟು ಜನಕ್ಕೆ ಗರ್ಭ ತಂದಿದ್ದಾರೆ ಅಂತ ಕೂಡ ಒಂದ್ ಮಾತನ್ನ ಕೇಳ್ಬಿಟ್ಟಿದ್ವಿ ಅದನ್ನ ಓಪನ್ ಮಾಡ್ಬೇಕಾದ್ರೆ ಇನ್ನೊಂದು ಕೇಸೆ ಆಗೋಗ್ಬಿಡುತ್ತೆ ಈಗ ನಾವು ಕೇಳ್ತಾ ಇರೋದೇನು ಆ ಜಾಗ ನಮ್ ಬಿಟ್ಕೊಡ್ಬೇಕು ನಮ್ಮ ಕ್ಲೈಂಟ್ಗೆ ನ್ಯಾಯ ಬೇಕು ಯುವರ್ ಆನರ್ ದಟ್ಸ್ ಆಲ್ ಯುವರ್ ಆನರ್ ಈ ದಾಖಲಾತಿಗಳನ್ನು ಪರಿಶೀಲಿಸಲಾಗಿ ತಿರುಮಲಾಚಾರ್ಯ ಅವರಿಗೆ ಈ ಜಾಗದಲ್ಲಿ ಯಾವುದೇ ರೀತಿಯ ಕಾನೂನುಬದ್ಧ ಹಕ್ಕಿಲ್ಲ ಎಂದು ತೀರ್ಮಾನಿಸಿ ಈ ದಾವೆಯನ್ನು ವಜಾಗೊಳಿಸಲಾಗಿದೆ ನೆಕ್ಸ್ಟ್ ಕೇಸ್ ನೋಡಪ್ಪ ಏನಪ್ಪ ಇದು ಜಂಡು ಬಾಂಬ್ ಸರ್ ಯಾಕೆ ಲಾಯರ್ ವಿಜಯಕುಮಾರ್ ಕೇಸು ಸರ್ ಶುರು ಮಾಡಪ್ಪ ನನ್ನ ಕಕ್ಷಿದಾರನ ಕಟ್ಕಡೆ ಕರೆಸ್ಬೇಕು ಅಂತ ಕೇಳ್ಕೊಂತ ಇದ್ದೀನಿ ಏಯ್ ನಿನ್ನ ವಾಯ್ಸ್ ಅಲ್ಲಿ ಮಾತಾಡಯ್ಯ ಸರ್ ಬಂದಿದ್ದಾನೆ ಕಣೆ ಆಲ್ರೆಡಿ ಓ ಬಂದಿದ್ಯಾ ಪ್ರಮಾಣ ಭಗವದ್ಗೀತೆ ಮೇಲೆ ಪ್ರಮಾಣ ಮಾಡೋದು ಬಿಟ್ಟು ಏನೇ ಅದು ಸರ್ ಈ ಭಗವದ್ಗೀತೆ ಕುರಾನ್ ಬೈಬಲ್ ಈ ಎಲ್ಲಾ ಆಪ್ಗಳನ್ನ ಒಂದೇ ಫೋಲ್ಡರ್ಗೆ ಹಾಕಿ ಕೊಂಡಿದ್ದೀನಿ ಅದೇನೋ ಮಾಡ್ಸಯ್ಯ ಥ್ಯಾಂಕ್ ಯು ನೀನ್ ಪ್ರಮಾಣ ಮಾಡಪ್ಪ ನಾ ಹೇಳುವುದು ಸತ್ಯ ಸತ್ಯ ಬಿಟ್ರೆ ಬೇರೆ ಏನ್ ಹೇಳಲ್ಲ ಅದೇನ್ ಸತ್ಯನೋ ಎಲ್ಲ ಹೇಳಪ್ಪ ಸ್ವಾಮಿ ಅವತ್ತು ಏನಾಯ್ತಂದ್ರೆ ಸರ್ ಚೀಟಿಂಗ್ ಕೇಸ್ ಸರ್ ಯಾರು ಮಾಡಿದ್ದು ಕರ್ವ ಪಿಕ್ಚರ್ ಅವರು ಸರ್ ಓ ಕರ್ವ ಹೌದು ಸರ್ ಆ ಸೂಪರ್ ಹಿಟ್ ಹೌದು ಸರ್ ಏನ್ ಮಾಡಿದ್ರು ಸರ್ ಫುಲ್ ಪಿಕ್ಚರ್ ತೋರಿಸ್ತೀನಿ ಅಂದ್ಬಿಟ್ಟು ಕ್ಲೈಮ್ಯಾಕ್ಸ್ ಅಲ್ಲಿ ಪಾರ್ಟ್ 2 ಅಂತ ಇಟ್ಬಿಟ್ರು ಸರ್ ಓಹೋ ಹೋದ್ರ ಸರ್ ನಮ್ಮ ಅಜ್ಜಿ ಬುಟ್ಗೋರಿ ಸೀರಿಯಲ್ ಎಂಡಾಗುತ್ತೆ ಅಂತ ನಮ್ಮ ಅಜ್ಜಿ ಎಂಡಾಗ್ಬಿಟ್ರು ಸರ್ ಈ ವರ್ಷ ನಮ್ಮ ತಾತ ಪಾರ್ಟ್ 2 ಕರ್ವ ಬರ್ತದೆ ಅಂತ ಅವರು ಎಂಡಾಗ್ಬಿಟ್ರು ಸರ್ ಕೊನೆಗೆ ಕಾಸು ನಮ್ಮ ತಾತನ ಕನಸು ಎರಡೂ ಹೋಯ್ತು ಸರ್ ಎಷ್ಟೋಯ್ತು ಸರ್ 360 ರೂಪಾಯಿ ಹೋಯ್ತು ಸರ್ ಆ 360 ಸೆಕ್ಷನ್ ನಂಬರ್ 360 ಮೇಲೆನೆ ಕೇಸ್ ಹಾಕ್ತೀನಿ ಯುವರ್ ಆನರ್ ಇದು ನನ್ನ ಕಕ್ಷಿದಾರನ ಸಮಸ್ಯೆ ನಿಮ್ಗೆ ಇಷ್ಟವಾದ ಯಾವ್ದಾದ್ರು ಒಂದು ಸೆಕ್ಷನ್ ಅಲ್ಲಿ ನಮ್ಮ ಹುಡುಗನಿಗೆ ನ್ಯಾಯ ಕೊಡಿ ಪ್ಲೀಸ್ ನನಗಿಷ್ಟವಾದ ಸೆಕ್ಷನ್ ಹೌದು ಯುವರ್ ಆನರ್ ಅವರಿಗೋಸ್ಕರ ಕರ್ವಟು ಮಾಡಕ್ಕಾಗಲ್ಲ ರೀ 360 ರೂಪಾಯಿ ಕೊಡಿಸ್ತೀನಿ ತಗೊಳ್ತೀರೇನ್ರಿ ಸರ್ ಹಣ ಅಲ್ಲ ಸರ್ ನಮ್ಮ ತಾತನೇನ ತಾವ್ ಸ್ವಲ್ಪ ಕೂತ್ಕೊಂಡು ನಿಂತ್ಕೊಂಡ್ರೆ ವರ್ಕೌಟ್ ಆಗುತ್ತೆ ಸರಿ ಸರ್ ಸರ್ ಆಗುತ್ತೆ ಆದ್ರೆ 360 ರೂಪಾಯಿ ಅಲ್ಲ 3 ಕೋಟಿ ರೂಪಾಯಿ 3 ಕೋಟಿ ರೂಪಾಯಿನ ಹೌದು ಯುವರ್ ಆನರ್ 360 ರೂಪಾಯಿ ಕೊಟ್ಟು ಕರ್ವ ಸಿನಿಮಾ ನೋಡಿದ್ದಿನಾನೆ ಡರ್ಬಿಗೆ ಹೋಗಿ ಜಾಕಿ ನಂಬರ್ 8ಕ್ಕೆ 360 ರೂಪಾಯಿ ಕಟ್ಟಿದ್ರೆ 20 ಲಕ್ಷ ಬಂದಿರೋದು ಆ 20 ಲಕ್ಷ ತಗೊಂಡು ಹೋಗಿ ಕನಕಪುರ ರಿಂಗ್ ರೋಡ್ ಅಲ್ಲಿ ಯಾವ್ದಾದ್ರೂ ಲೇಔಟ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಮೆಟ್ರೋ ರೈಲ್ ಬರ್ತಾ ಇದೆ ಇವತ್ತು ಅದ್ರ ಬೆಲೆ 3 ಕೋಟಿ ರೂಪಾಯಿ ಆಗಿರೋದು ರೀ
ಅವರ ಸಮಸ್ಯೆ ಕರ್ವಾ ಪಾರ್ಟ್ ಟೂ ಹಣ ಅಲ್ಲ ಅಬ್ಸಲ್ಯೂಟ್ಲಿ ಸರ್ ಆ 3 ಕೋಟಿ ರೂಪಾಯಿನ ನಮ್ಮ ಹುಡುಗನಿಗೆ ಕೊಟ್ರೆ ಪಾರ್ಟ್ ಟೂ ಅವನೇ ತಕ್ಕೊಳ್ತಾನೆ ನಿಮ್ಗೊಂದು ಕ್ಯಾರೆಕ್ಟರ್ ಇರುತ್ತೆ ಏ ಪೊಲೀಸ್ ಅವರೇ ಕಷ್ಟಡಿಗೆ ತಗೊಳ್ರಿ 3 ದಿನ ಒಳಗಡೆ ಹಾಕಿ ನಿಮ್ಮ ಸರ್ದಾರ್ ದಂಡ ಹಾಕಿದ್ದೀನಿ ಬಿಟ್ಬಿಡಿ ಸರ್ ನಾನು ನಿಮ್ಮ ಕೋರ್ಟ್ ಹತ್ರ ಬರೋದಿಲ್ಲ ಇವರು ಆದ ನಾನು ಸುಪ್ರೀಂ ಕೋರ್ಟ್ ಹೋಗ್ತೀನಿ ಏಯ್ ಹೋಗ ಬಿಡ್ರಾ ಏಯ್ ಹೋಗ